ರೈತನ ಜಮೀನಿಗೆ ಕೆಇಬಿ ಅಕ್ರಮ ಪ್ರವೇಶ ಮಾಡಿರುವಂತ ಆರೋಪ ಕೇಳಿ ಬಂದಿದೆ ಇದು ಬಟ್ಟರ ಮಾರಿನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇಲ್ಲಿನ ಸರ್ವೆ ನಂಬರ್ 7/1 ರಲ್ಲಿ ಈ ರೀತಿ ಒಂದು ಅಕ್ರಮ ನಡೆದಿದೆಯಂತೆ ದೇವನಹಳ್ಳಿ ತಾಲೂಕಿನ ಬಟ್ಟರ ಮಾರಿನಹಳ್ಳಿ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡದಿದ್ರು ರೈತರ ಭೂಮಿಯನ್ನ ವಶಕ್ಕೆ ಪಡೆಯಲಾಗಿದೆ ಕೆಐಎಡಿಬಿ ಮತ್ತು ಕೆಇಬಿ ಇಲಾಖೆ ವಿರುದ್ಧ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ ಅಧಿಕಾರಿಗಳ ದೌರ್ಜನ್ಯದಿಂದ ರೈತನ ಕುಟುಂಬ ಈಗ ಬೀದಿ ಪಾಲಾಗಿದೆ 280 ದಿನಗಳಿಂದ ಹೋರಾಟವನ್ನ ರೈತ ಕುಟುಂಬ ಮಾಡುತ್ತಾ ಇದೆ ರೈತ ನಾರಾಯಣ ಸ್ವಾಮಿ ಕೃಷಿ ಭೂಮಿಯನ್ನ ಬಿಟ್ಟು ಕೊಡುವಂತೆ ಒತ್ತಾಯವನ್ನ ಮಾಡುತ್ತಾ ಇದ್ದಾರೆ ಸುಮಾರು 280 ದಿನದಿಂದ ಹೋರಾಟವನ್ನ ರೈತ ನಾರಾಯಣ ಸ್ವಾಮಿ ಅವರು ಮಾಡುತ್ತಾ ಇದ್ದಾರೆ ಆದರೆ ಇಲ್ಲಿ ಕೆಇಬಿ ಅಕ್ರಮ ಪ್ರವೇಶವನ್ನ ಮಾಡಿದೆ ಯಾವುದೇ ರೀತಿ ಭೂಸ್ವಾಧೀನಕ್ಕೆ ಇದು ಒಳಪಟ್ಟಿಲ್ಲ ಆದರೂ ಕೂಡ ಅಕ್ರಮವಾಗಿ ಪ್ರವೇಶವನ್ನ ಮಾಡಿದೆ ಅಂತ ರೈತರು ಆರೋಪವನ್ನ ಮಾಡಿ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡೆಕೊಳ್ಳೋದು ಹಾಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡುವ ಮೂಲಕ ಅಧಿಕಾರವನ್ನ ಕೂಗ್ತಾ ಇದ್ದಾರೆ 2006 28 4 2006 ಆಮೇಲೆ 27 27 2 18 ರಲ್ಲಿ ಇವರು ಅವಾರ್ಡ್ ಹಾಕಿದ್ರು ಆಮೇಲೆ ನಾವು ಅದರೊಳಗಾಗಿ ನಾವು ಪಾಣಿ ಮಾಡ್ಕೊಂಡು 28 2 17 ನಡೆಸಲಾಗಿರುತ್ತದೆ ಅಂತ ಇವನು ನೋಟಿಸ್ ಜಾರಿ ಮಾಡಿದ ನಮ್ಮದು 28 20ನೇ ತಾರೀಕೆ ನನ್ನ ಖಾತೆ ಆಯಿತು ಅಷ್ಟರೊಳಗೆ ಎರಡು ಲೋನ್ ಮಾಡಿದ್ದೀನಿ ಸಿಂಗೇಳ್ಳಿ ಬೆಟಲ್ಸೂರು ಎರಡು ಕಡೆ ಲೋನ್ ಮಾಡಿದ್ದೀನಿ ಸಿಂಗೇಳ್ಳಿ ಬೆಟಲ್ಸೂರು ಲೋನ್ ಮಾಡಿದ್ದೀನಿ ಅದ್ಬಸ್ ಮಾಡಿದ್ದೀನಿ ಅದ್ಬಸ್ ಅರ್ಜಿ ಕೊಟ್ಟಿದ್ದೀನಿ ಆಮೇಲೆ ಇದು ಪಂಚಾಯತಿಯಿಂದ ಪರ್ಮಿಷನ್ ತಂದಿದ್ದೀನಿ ಪಾಯ ತುಳಿದಿದ್ದೀನಿ ಇಟ್ಕೆ ಕಲ್ಲು ಮಳ್ಳು ಎಲ್ಲ ಹಾಕಿದ್ದೀನಿ ಏನ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ ರಾಮಾಂಜಿ ಸುಮಾರು 280 ದಿನದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ರೈತ ಯಾಕೆ ಯಾವುದೇ ಅಧಿಕಾರಿಗಳು ಬಂದು ಅವರಿಗೆ ಪರಿಹಾರವನ್ನ ಅಥವಾ ಇದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಂತ ಎಸ್ ಲೀನಾಶ್ರೀ ಏನಂತಂದ್ರೆ ಈ ಒಂದು ಅಕ್ರಮ ನಡೆದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಒಂದು ಬಟ್ಟರಮಾರನಹಳ್ಳಿ ಒಂದು ಗ್ರಾಮದ ಸರ್ವೆ ನಂಬರ್ನಲ್ಲಿ ಏನೋ ಗ್ರಾಮದ ಸರ್ವೆ ನಂಬರ್ ಅಂತ 1/7/1 ಈ ಒಂದು ಅಕ್ರಮ ನಡೆದಿರುವಂತದ್ದು ಏನಂತ ಸಾಕಷ್ಟು ದಿನಗಳಿಂದ ಈ ಒಂದು ಏನಂತಂದ್ರೆ ಇದು ಗೆಜೆಟ್ ನೋಟಿಫಿಕೇಶನ್ ಇಲ್ಲನೂ ಸಹ ಇಲ್ಲೊಂದು ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ಏನಂತಂದ್ರೆ ಈ ಒಂದು ರೈತನ ಜಮೀನೊಂದು ಸ್ವಾಧೀನಪಡಿಸಿಕೊಂಡು ಅಲ್ಲಿರುವಂತಹ ಒಂದು ಏನು ಪೊಲೀಸರ ಒಂದು ಬಂದೋಬಸ್ತ್ನಿಂದ ಈ ಒಂದು ಏನು ರೈತನ ಜಮೀನಿಗೆ ಒಂದು ಕಾಂಪೌಂಡ್ ಹಾಕಿರ್ತಾರೆ ಆದ್ರೂ ಸಹ ಒಂದು 380 ದಿನಗಳಿಂದ ಈ ಒಂದು ರೈತ ಏನಂತಂದ್ರೆ ಒಂದು ಚನ್ನರಾಯಪಟ್ಟಣ ಹೋಬಳಿಯ ನಾಡ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ್ರೂ ಸಹ ಯಾವುದೇ ಒಬ್ಬ ಅಧಿಕಾರಿ ಆಗ್ಲಿ ಮತ್ತು ಯಾರೇ ಒಬ್ಬ ಅಂದ್ರೆ ಸಂಬಂಧಪಟ್ಟ ಇಲಾಖೆಯವರು ಇಲ್ಲಿವರೆಗೂ ಆ ರೈತನ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ ಈಗಾಗಲೇ ಏನಂತಂದ್ರೆ ಕೋರ್ಟ್ ಅಲ್ಲೂ ಸಹ ಒಂದು ಸ್ಟೇ ತಂದಿದ್ದಾರೆ ಅಂದ್ರೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಆದ್ರೂ ಸಹ ಈ ಕೆಇಬಿ ಮತ್ತು ಕೆಇಬಿ ಅವರು ವಿದ್ಯುತ್ ಇಲಾಖೆ ಇವತ್ತು ರೈತರು ಈ ಒಂದು ರೈತನ ಜಮೀನಿಗೆ ಪರಿಹಾರನು ಕೊಟ್ಟಿಲ್ಲ ಪ್ಲಸ್ ಅವ್ರ ರೈತನ ಜಮೀನು ಸಹ ಬಿಟ್ಕೊಡ್ತಾ ಇಲ್ಲ ಈ ಒಂದು ರೈತನಿಗೆ ಏನಂತಂದ್ರೆ ಒಂದು ಜಮೀನಿಂದಲೇ ತನ್ನ ಆ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ರು ಆದ್ರಿಂದ ಈ ಒಂದು ರೈತನಿಗೆ ಈಗ ಬೀದಿ ಪಾಲಾಗಿದೆ ಅಂತಾನೆ ಹೇಳ್ಬೋದು ಏನಂತಂದ್ರೆ ಈಗ ಇನ್ನಾದ್ರೂ ಹೆಚ್ಚು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ರೈತನ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಲೀನಾಶ್ರೀ ಥ್ಯಾಂಕ್ ಯು ರಾಮಾಂಜಿ ಈಗ ನಮ್ಮ ಜೊತೆ ಸ್ವತಃ ಮಾತನಾಡುವುದಕ್ಕೆ ಹೊಂದಿರುವಂತಹ ರೈತ ನಾರಾಯಣ ಸ್ವಾಮಿ ಅವರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಸುಮಾರು 280 ದಿನದಿಂದ ಹೋರಾಟ ಮಾಡ್ತಾ ಇದ್ರಿ ಯಾರು ಕೂಡ ನಿಮ್ಮ ಹತ್ರ ಬಂದು ಕೇಳಿಲ್ವಾ ಈ ರೀತಿ ಕೆಬಿ ಅವರು ಅಕ್ರಮವಾಗಿ ಬಂದಿದ್ದಾರೆ ನಿಮ್ಮ ಹತ್ರ ಯಾರು ಕೂಡ ಮಾತನಾಡಿಲ್ವಾ ಯಾರು ಮಾತಾಡಿಲ್ವಾ ಅಂದ್ರೆ ಭೂಸ್ವಾಧೀನಕ್ಕೆ ನೀವು ಕೊಟ್ಟಿಲ್ಲ ಆದ್ರೂ ಕೂಡ ಅವರು ಯಾಕೆ ಬಂದ್ರು ಏನಂತ ಹೇಳಿದ್ರು ಅಕ್ರಮವಾಗಿ ಈಗ ನಿಮ್ಮ ಜಮೀನಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಕ್ರಮವಾಗಿ ಅಂದ್ರೆ 27 ಪಿನ್ ಟು ಪಿನ್ ವಿಡಿಯೋ ಫೋಟೋಗಳು ಪಿನ್ ಟು ಪಿನ್ ಮಡಗಿದ್ದೀನಿ ನಾನು 27/2/19 ದಿವಸ ಅಳತೆ ಮಾಡಿಸ್ತಾ ಇದ್ದೀನಿ ಜೆಸಿಪಿ ಕೆಲಸ ಮಾಡ್ತಾ ಇದೆ ಸಾಯಂಕಾಲ ಪೊಲೀಸ್ನವ್ರು ಫೋನ್ ಮಾಡಿದ್ರು ನಾನು ಊರ್ ಕಡೆ ಓದ್ತಾ ಇದ್ದೀನಿ ಇವಾಗ ಟೈಮ್ ಇಲ್ಲ ಅಂತಂದೆ ಆಮೇಲೆ ಜಮೀನ್ ಹತ್ರ ಬಂದು ನೋಡ್ದೆ ಇವ್ರು ಕೈ ಹಿಡಿದ ಬಂದವ್ರೆ ಅಂತ ಬಂದಿಲ್ಲ ತಿರ್ಗಿ ವಾಪಸ್ ಹೋಗ್ತಾ ಇದ್ದೆ ತಿರ್ಗಿ ಇಲ್ಲ ಸ್ಟೇಷನ್ ಹತ್ರ ಬಂದ್ರು ನಂದು ಸುಮಾರು 8 ಕಿಲೋಮೀಟರ್ ನನ್ ದೂರ ಹೋಗ್ಬೇಕಾಯ್ತು ಊರ ಹತ್ರ ಆಗ ನಾನು ಇದ್ ಬರಕಾಗಲ್ಲಪ್ಪ ಬೆಳಗ್ಗೆ ಬರ್ತೀನಿ ಅಂದೆ ಬೆಳಗ್ಗೆ 8 ಗಂಟೆ ಅಷ್ಟೊತ್ಕೋಕ ಕೆ ಹಿಡಿದವರು ಪೊಸಿಷನ್ ಆಗವ್ರೆ ಓಕೆ ಅಂದ್ರೆ ಪೊಲೀಸರು ಏನು ಹೇಳಿಲ್ವಾ ನಿಮ್ಗೆ ಹಾಗಾದ್ರೆ ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಹೋಗಿ ಅವ್ನ ಕೇಳಿ ಯಾಕಪ್ಪ ನೋಟಿಸ್ ಅದು ವಿಡಿಯೋ ಮಾಡಿದ್ದೀನಿ
ನೋಟಿಸ್ ಕೊಡಿದ್ರೆ ಹೆಂಗ್ ಬಂದ್ರಿ ಅಂತೇಳಿ ಅವರು ಮಾತಾಡವ್ರೆ. ನಮ್ ಜೊತೆಲ್ ಬಂದಿದ್ದವರು. ಆಗ ಇವ್ರೇನ್ ಮಾಡಿದ್ರು, ನೆನ್ನೆ ಪೊಲೀಸ್ನವ್ರು ಬಂದಿದ್ರಲ್ಲ ಅಂತ ಇಷ್ಟ ಹೇಳಿದ್ರು. ಇಷ್ಟ ಹೇಳ್ದಾಗ ನಾವು ಕಂಪ್ಲೇಂಟ್ ಕೊಟ್ವಿ, ಏನು ನಿಜಪುರ ಕೊಟ್ವಿ, ಇಲ್ಲಿ ಚಂದ್ರಪಟ್ಟಣ ಎರಡ್ ಕಡೆನು ತೋರಿಸಿದ್ವಿ, ತಕೊಂಡಿಲ್ಲ. ಆಮೇಲೆ ಹೈಕೋರ್ಟ್ ಸ್ಟೇ ತಂದು ನಾವು ನಿಲ್ಸಿರೋದೀಗ. ಓಕೆ. ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ದು ಸುಸ್ತಾಗಿದ್ದೀರಾ, ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.